ಲಾರ್ಡ್ ಮೆಮರಿ ನಮ್ಮ ಕತ್ತನು ದೊಡ್ಡವನು ಪರಾತ್ಮನು ಆಗಿದ್ದಾನೆ ಆತನ ಜ್ಞಾನವು ಅಪರಿತವಾಗಿದೆ ನೂರ ಅಧ್ಯಾಯ ಈರ್ತನೆ ಅಧ್ಯಾಯ್ ಗ್ರೇಟ್ ಇಸ್ ಅವರ್ ಲಾರ್ಡ್ ಮೈ ಟಿ ಅಂಡರ್ಸ್ಟ್ಯಾಂಡಿಂಗ್

ವಾ ಇವತ್ತು ತುಂಬ ಚೆನ್ನಾಗಿರುತ್ತೆ ಮಕ್ಕಳೇ ಇರಿ ನೀವು ತುಂಬ ಎಂಜಾಯ್ ಮಾಡ್ತೀರಾ ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲ ದೇಹ ಪಾತ್ರ ಪ್ರಾರ್ಥನೆ ಮಾಡೋಣವಾ ಇರುವಂಥ ಸ್ಥಳದಲ್ಲಿ ಏನು ಮಾಡಬೇಕು ಮೊಣಕಾಲು ಹಾಕಿ ಕೈ ಜೋಡಿಸಿ ಕಣ್ಮುಚ್ಚಬೇಕು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಏಸಪ್ಪ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ ಈ ದಿನದಲ್ಲಿ ಕಲಿಯುವಂಥ ಹಾಡು ಕತೆ ಕ್ರಾಫ್ಟ್ ಎಲ್ಲವನ್ನು ಏಸಪ್ಪ ಚೆನ್ನಾಗಿ ಕಲಿತುಕೊಳ್ಳುವಂತೆ ನಿನ್ನ ವಾಕ್ಯದಲ್ಲಿ ನೆಲೆಯಾಗಿರುವಂತೆ ನಮಗೆ ಕೃಪೆ ಮಾಡಿಕೊಡಿರಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಯಂತಿದ್ದೇನೆ ಪ್ರೀತಿಯುಳ್ಳ ತಂದೆಯೇ ಆಮೇನ್ ಈಗ ನಾವು ಆನ್ಲೈನ್ ಸಂಡೆ ಸ್ಕೂಲ್ ಒಳಗೆ ಹೋಗಣವಾ ಹಾ ಇವತ್ತು ತುಂಬ ಚೆನ್ನಾಗಿರುತ್ತೆ ಸ್ಟೋರಿ ಎಲ್ಲನೂ ನೀವೆಲ್ಲ ನೋಡಿ ಅದನ್ನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ಓಕೆ ಮಕ್ಕಳೇ ನಡೀರಿ ನಾವು ಹೋಗೋಣ ತಾನು ಹತಾತ ಒಂದು ನಾವೆಯನ್ನು ಕಟ್ಟಿದ ತಾನು ಹತಾತ ಒಂದು ನಾವೆಯನ್ನು ಕಟ್ಟಿದ एला या एला तुै मरद नावेल देवरा तुरै मरद नावेल ಇಲ್ಲ ಸಾಲಾಯಿಗೈರ ಮಕ್ಕಳೆಲ್ಲಾ ನೀರಿನಲ್ಲಿ ಮುಳುಗಿದರು ಕೇಳಿಗೈದ ಮಕ್ಕಳೆಲ್ಲ ಮಕ್ಕಳೆಲ್ಲಾ ನೀರಿನಲ್ಲಿ ಮುಳುಗಿದರು ಹೇಳ ಎಲಾಯ್ಲ ಸಾಲೇಲಾ ಏಲ ಎಲ್ಲ ಏಲಾ ಐಲಸ ಏಲ ಎಲ ಏಲಾ ಸಣ್ಣವರೊಂದಿಗೆ ಉಳಿದುಕೊಂಡು ತಾತನೋ ಹನಾವೆಯಲ್ಲಿ ಸಣ್ಣವರೊಂದಿಗೆ ಉಳಿದುಕೊಂಡು ದೇವರನ್ನು ಕೊಂಡಾಡಿದರು ಐಲಸ ದೇವರನ್ನು ಕೊಂಡಾಡಿದರು ದೇವರನ್ನು ಕೊಂಡಾಡಿದರು ಐಲಸ ದೇವರನ್ನು ಕೊಂಡಾಡಿದರು ತಾತ ನೋ ಹತಾತ ಒಂದು ನಾವೆಯನ್ನು ಕಟ್ಟಿದ ತಾತ ನೋ ಹತಾತ ಒಂದು ನಾವೆಯನ್ನು ಕಟ್ಟಿದ ಏಲ ಎಲ ಎಲಾ ಐಲಸ ಏಲ Ela, 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 ilesa. Ela, ela, ela. Hello, Makle. ಸ್ಟೋರಿ ಕೇಳೋದಕ್ಕೆ ರೆಡಿ ಆಗಿದ್ದೀರಾ ಅದಕ್ಕೆ ಮುಂಚೆ ನಾವು ಕಲ್ದ್ವಾರಗಳಲ್ಲೆಲ್ಲ ಏನೆಲ್ಲ ಕಲ್ತ್ಕೊಂಡ್ ಬಂದ್ವಿ ಒಂದು ಸ್ವಲ್ಪ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಓಕೆನಾ ದೇವರು ಈ ಲೋಕನೆಲ್ಲ ಸೃಷ್ಟಿ ಮಾಡಿದ್ರು ಈ ಲೋಕದಲ್ಲಿರುವಂತಹ ಎಲ್ಲನೂ ಸೃಷ್ಟಿ ಮಾಡಿದ್ರು ಆಮೇಲೆ ಆದ ಮತ್ತು ಹವಳನ್ನ ಕೂಡ ಸೃಷ್ಟಿ ಮಾಡಿದ್ರು ಇದ್ರ ಬಗ್ಗೆ ನಮಗೆಲ್ಲ ಚೆನ್ನಾಗಿ ಗೊತ್ತಲ್ವಾ ಅದಾದ್ಮೇಲೆ ಕಾಯಿನ ಮತ್ತೆ ಹೇಬೆಲ ಅನ್ನ ಇಬ್ಬರು ಮಕ್ಕಳು ಹವಳಿಗೆ ಇರ್ತಾರೆ ಅದರಲ್ಲಿ ಕಾಯಿನ ಹೇಬೆಲನ ಸಾಯಿಸ್ಬಿಡ್ತಾರೆ ಅಲ್ವಾ ಅದಾದಮೇಲೆ ಕಾಯಿನ ತುಂಬ ದೂರ ಊರಿಗೋಗಿ ಅವರೊಬ್ಬರೇ ಜೀವನ ಮಾಡ್ತಾ ಇರ್ತಾರೆ ಅಲ್ವಾ ಅದೆಲ್ಲ ಆದಮೇಲೆ ಕಳ ವರ್ಷಗಳೆಲ್ಲ ಕಳೆದು ಹೋದಂಗೆ ಭೂಮಿ ಮೇಲೆ ಜನಗಳೇನಾಗ್ತಾರೆ ಜಾಸ್ತಿ ಆಗ್ತಾ ಬರ್ತಾರೆ ಮಕ್ಕಳು ಮಕ್ಕಳು ಅಂತ ಹುಟ್ಟಿ ಹುಟ್ಟಿ ಏನು ಮಾಡ್ತಾರೆ ಭೂಮಿ ಮೇಲೆಲ್ಲ ತುಂಬ ಜನಗಳು ಆಗ್ತಾ ಬರ್ತಾರೆ ಆವಾಗ ಏನಾಗುತ್ತಪ್ಪ ಅಂತಂದರೆ ಒಬ್ಬರ ಬಗ್ಗೆ ನಾವು ಇವತ್ತು ಕೇಳೋದಕ್ಕಿದ್ದೀವಿ ಅವ್ರು ಯಾರಪ್ಪ ಅಂದರೆ ಅವರೊಬ್ಬರು ತಾತ ಯಾರಂತ ಗೊತ್ತಾಯ್ತಲ್ವಾ ನೋ ಹ ತಾತ ತನ್ನ ಬಗ್ಗೆ ಕೇಳಲಿಕ್ಕಿದೀವಿ ಭೂಮಿ ಮೇಲೆ ಜನ ಜಾಸ್ತಿ ಆಗ್ತಾ ಏನಾಯಿತು ಅಂತಂದರೆ ಜನಗಳೆಲ್ಲ ಏನು ಮಾಡ್ತಿದ್ರು ದೇವರಿಗೆ ವಿರೋಧವಾಗಿ ನಡ್ಕೋತಾ ಇದ್ದರು ಯಾರೂ ದೇವ್ರ ಮಾತನ್ನೇ ಕೇಳ್ತಾ ಇರಲಿಲ್ಲ ದೇವ್ರಿಗೆ ತುಂಬ ಕೋಪ ಬರೋ ರೀತಿಲಿ ಮಾಡ್ತಾಯಿದ್ರು ದೇವರು ಇದನ್ನು ಮಾಡಬೇಡ ಅಂತಂದರೆ ಈ ಜನಗಳೆಲ್ಲ ಹೋಗಿ ಅದೇ ಕೆಲಸಗಳನ್ನ ಮಾಡ್ತಾಯಿದ್ರು ಆವಾಗ ದೇವ್ರಿಗೆ ಬೇಜಾರಾಗುತ್ತೆ ಅಲ್ವಾ ಅದೇ ರೀತಿ ನಡ್ಕೋಬೇಕಾದ್ರೆ ನಾನು ಹೇಳಿದ್ನಲ್ಲ ಅನೋ ಅಂತ ಆ ಹತಾತ ಮಾತ್ರ ದೇವ್ರಿಗೆ ವಿಧೇಯರಾಗಿ ನಡ್ಕೊ ಇರ್ತಾರೆ ದೇವ್ರು ಏನ್ ಹೇಳ್ತಾರೋ ಅದನ್ ಮಾತ್ರ ನೋಹತಾತ ಕೇಳ್ತಾ ಇರ್ತಾರೆ ಇವತ್ತು ಆ ನೋಹತಾತನ ಬಗ್ಗೆ ನಾವು ಕೇಳೋದಕ್ಕಿದೀವಿ ಆ ಕಾಲದಲ್ಲಿ ನೋಹತ ಮಾತ್ರ ಒಳ್ಳೆಯವರಾಗಿರ್ತಾರೆ ದೇವರು ನೋಹತಾ ಏನಪ್ಪ ಹೇಳ್ತಾರೆ ಅಂತಂದರೆ ಈ ಲೋಕದಲ್ಲಿರುವಂತಹ ಜನಗಳೆಲ್ಲ ತುಂಬ ಕೆಟ್ಟವರಾಗಿದ್ದಾರೆ ಆದ್ದರಿಂದ ನಾನು ಈ ಲೋಕದಲ್ಲಿರೋ ಎಲ್ಲ ಜನರನ್ನು ಅಳಿಸ್ಬಿಡ್ತೀನಿ ನೀನು ಮಾತ್ರ ಏನು ಮಾ ನಿನ್ನನ್ನು ಮಾತ್ರ ಏನು ಮಾಡ್ತೀನಿ ಉಳಿಸ್ತೀನಿ ನಿನ್ನ ಜೊತೆಗೆ ನಿನ್ನ ಕುಟುಂಬದಲ್ಲಿರುವಂತಹ ಎಲ್ಲರೂ ನಾನು ಉಳಿಸ್ತೀನಿ ಅಂತ ಏನು ಮಾಡ್ತಾರೆ ದೇವರು ನೋ ತನಗೆ ಹೇಳ್ತಾರೆ ನೋ ನೋಹತಾತನ ಜೊತೆ ಯಾರೆಲ್ಲ ಅಪ್ಪ ಇರ್ತಾರೆ ಅಂತಂದರೆ ನೋಹ ತಾತ ಅವ್ರ ಹೆಂಡ್ತಿ ಅವ್ರಿಗೆ ಮೂರು ಜನ ಗಂಡು ಮಕ್ಳು ಇರ್ತಾರೆ ಅವ್ರ ಏನಪ್ಪ ಅಂತಂದರೆ ಶೇಮ್ ಹ್ಯಾಮ್ ಮತ್ತು ಎಫೆತ್ ಅಂತ ಆ ಮೂರು ಜನಕ್ಕೆ ಮೂರು ಜನ ಹೆಂಡ್ತಿದ್ದರು ಅವ್ರದ್ದು ಟೋಟಲ್ ಆಗಿ ಅವ್ರ ಮನೇಲಿ ಒಟ್ಟು ಎಂಟು ಜನ ಇರ್ತಾರೆ ದೇವರು ನೋಹ ತಾತನ್ಗೆ ನಿನ್ನ ಜೊತೆಗೆ ನಿನ್ನ ಕುಟುಂಬದಲ್ಲಿರುವಂತಹ ಎಂಟು ಜನ ಏನು ಮಾಡ್ತೀನಿ ನಾನು ಉಳಿಸ್ತೀನಿ ನಾನು ಈ ಭೂಮಿಗೆ ಒಂದು ದೊಡ್ಡ ಮಳೆನ ಬರೋ ಹಾಗೆ ಮಾಡ್ತೀನಿ ಆ ದೊಡ್ಡ ಮಳೆಯಿಂದ ಏನು ಮಾಡ್ತಾರೆ ಭೂಮಿಲಿರುವಂತಹ ಎಲ್ಲರೂ ಏನಾಗೋಗ್ತಾರೆ ಸತ್ತೋಗ್ಬಿಡ್ತಾರೆ ಆದರೆ ನೀನೇನು ಮಾಡಬೇಕು ಅಂದರೆ ಅದಕ್ಕೋಸ್ಕರ ಒಂದು ದೊಡ್ಡದಾಗಿರುವಂತಹ ನಾವೇನ ಕಟ್ಟಬೇಕು ಅಂತ ದೇವರು ನೋಹತಾತನಿಗೆ ಹೇಳ್ತಾರೆ ದೇವರು ನೋಹತಾ ತನಗೆ ಈ ದೊಡ್ಡ ನಾವೇನ ಕಟ್ಟಬೇಕು ಅಂತ ಹೇಳಿದಾಗ ಆ ಜನ ಊರಲ್ಲಿರುವಂತಹ ಜನಗಳೆಲ್ಲ ಏನು ಮಾಡ್ತಾರಪ್ಪ ಅಂತಂದ್ರೆ ನೋಹತಾತನಿಗೆ ಏನು ಮಾಡ್ತಾರೆ ಹಾಸ್ಯ ಮಾಡ್ತಾರೆ ಅಂದರೆ ಅವ್ರನ್ನ ನೋಡಿಕೊಂಡು ನಗ್ತಾ ಇರ್ತಾರೆ ಈ ಬೇಸಿಗೆಗಾಲದಲ್ಲಿ ಮಳೆ ಬರೋದುಂಟ ಅದು ಮಳೆ ಬಂದು ಪ್ರಳಯ ಆಗಿ ಎಲ್ಲರೂ ಹೋಗೋದುಂಟ ಆ ರೀತಿಯೆಲ್ಲ ಏನೂ ಆಗೋದಿಲ್ಲಪ್ಪ ಅಂತ ಅಂದ್ಕೊಂಡು ಏನು ಮಾಡ್ತಿರ್ತಾರೆ ಅವರಲ್ಲಿರುವಂತಹ ಜನರೆಲ್ಲ ನೋಹತಾತನಿಗೆ ತುಂಬ ಹಾಸ್ಯ ಮಾಡ್ತಾರೆ ಆದರೆ ನೋಹತಾತ ದೇವ್ರು ಹೇಳಿದ ಹೇಳಿದ ಮಾತನ್ನ ಮೀರ್ತಾರಾ ಖಂಡಿತವಾಗ್ಲೂ ಇಲ್ಲ ನೋ ಏನು ಮಾಡ್ತಾರೆ ಅದಿಂಥದೇ ಕಾಲ ಆಗಿರಲಿ ದೇವರು ಹೇಳೋದನ್ನು ಮಾಡೇ ಮಾಡ್ತಾರೆ ಅಂತ ನಂಬಿ ನೋ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾದ ಒಂದು ದೊಡ್ಡ ನಾವೇನ ಕಟ್ಟುತ್ತಾರೆ ಆ ದೊಡ್ಡ ನಾವೇ ಹೇಗಪ್ಪ ಇತ್ತು ಅಂತಂದರೆ ನಿಮಗೆಲ್ರಿಗೂ ಈ ತ್ರಿಬಲ್ ಅಪ್ಸ್ಟಿಯರ್ ಬಿಲ್ಡಿಂಗ್ ಎಲ್ಲ ಗೊತ್ತಲ್ವಾ ಅದೇ ರೀತಿ ನೋಹತಾತನಿಗೆ ಏನು ಹೇಳ್ತಾರೆ ಅಂತಂದರೆ ಅದು ಮೂರು ಅಪ್ಸ್ಟಿಯರ್ ಇರಬೇಕು ನೋ ನಾವೇ ಒಳಗಡೆ ಮೂರು ಅಪ್ಸ್ಟಿಯರ್ ಥರ ಇರಬೇಕು ಆ ರೀತಿಯಾಗಿ ನೀನು ಕಟ್ಟಬೇಕು ಅಂತೆಲ್ಲ ನೋಹತಾತನಿಗೆ ಹೇಳ್ತಾರೆ ಅದೇ ರೀತಿ ನೋಹತಾತ ಈ ನಾವೇನ ಕಟ್ಟುತ್ತಾರೆ ಈ ನಾವೇನ ಕಟ್ಟಬೇಕಾದ್ರೆ ನೋ ತನಗೆ ಅವ್ರ ಮೂರು ಜನ ಮಕ್ಕಳು ಮಾತ್ರ ಏನು ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅದು ಬಿಟ್ಟು ಊರಲ್ಲಿರುವಂತಹ ಎಲ್ಲರೂ ಅವ್ರನ್ನ ಆಡ್ಕೊಂಡು ನಗ್ತಾ ಇರ್ತಾರೆ ಹ ತಾತ ಈ ನಾವೇನೆಲ್ಲ ಕಟ್ಟಾದ ಮೇಲೆ ದೇವರು ನೋ ತನಗೆ ಏನಪ್ಪ ಹೇಳ್ತಾರೆ ಅಂತಂದರೆ ಈ ನಾವೇ ಒಳಗಡೆ ನಿನ್ನನ್ನು ನಿನ್ನ ಕುಟುಂಬದವ್ರನು ಮಾತ್ರ ಅಲ್ಲದೆ ಇಲ್ಲಿ ಪ್ರಪಂಚದಲ್ಲಿರುವಂತಹ ಪ್ರಾಣಿಗಳಲ್ಲಿ ಎಲ್ಲ ಎರಡೆರಡು ಜೊತೆಯಾಗಿ ಬರ್ತವೆ ನೀವು ಅದನ್ನೆಲ್ಲ ಏನು ಮಾಡಬೇಕು ನಾವೇ ಒಳಗಡೆ ನೀನು ಸೇರಿಸ್ಕೋಬೇಕು ನೀನು ಸೇರಿಸ್ಕೊಂಡಾಗ ನಿನ್ನ ಜೊತೆಗೆ ಆ ಪ್ರಾಣಿಗಳು ಕೂಡ ಏನು ಮಾಡ್ತವೆ ಉಳ್ಕೋತವೆ ಅದನ್ನು ಬಿಟ್ಟು ಭೂಮಿ ಮೇಲೆ ಯಾವುದೆಲ್ಲ ಪ್ರಾಣಿಗಳಿದ್ರು ಮನುಷ್ಯರಿದ್ರು ಅವ್ರನ್ನೆಲ್ಲ ನಾನು ಏನು ಮಾಡ್ತೀನಿ ನಾಶ ಮಾಡ್ತೀನಿ ಅಂತ ದೇವರು ನೋಹತಾತನಿಗೆ ಹೇಳಿರ್ತಾರೆ ಇದಾದ ಮೇಲೆ ನೋಹತಾತ ದೇವ್ರು ಹೇಳಿದಂಗೆ ಒಂದು ದೊಡ್ಡ ನಾವೇನ ಕಟ್ಟಿ ನೋ ಹತ್ತಾತ ಏನಪ್ಪ ಮಾಡ್ತಾರೆ ಅಂತ ಅಂದರೆ ಬರುವಂತಹ ಪ್ರಾಣಿಗಳಿಗೆ ಮತ್ತು ಅವ್ರಿಗೆ ತುಂಬ ದಿನ ಇರಬೇಕು ಅಂದರೆ ಅವ್ರಿಗೆಲ್ಲ ಊಟ ಬೇಕಲ್ವಾ ಹೊಟ್ಟೆ ಎಷ್ಟುತ್ತೆ ಅಲ್ವಾ ಅದಕ್ಕೋಸ್ಕರ ಏನಪ್ಪ ಮಾಡ್ತಾರೆ ಅಂತಂದರೆ ಆ ಪ್ರಾಣಿಗಳಿಗೆ ಹುಲ್ಲು ಸೊಪ್ಪು ಈ ರೀತಿ ಎಲ್ಲ ಎಲ್ಲ ಆಹಾರ ಪದಾರ್ಥಗಳನ್ನ ಏನು ಮಾಡ್ತಾರೆ ಮೊದಲೇ ತೊಗೊಂಡು ಬಂದು ತೊಗೊಂಡು ಬಂದು ಏನು ಮಾಡ್ತಿರ್ತಾರೆ ಈ ಬೋಟ್ ಒಳಗಡೆ ಹಾಕಿ ಅದನ್ನು ಜೋಡಿಸಿ ಜೋಡಿಸಿ ಇಟ್ಕೊತಾ ಇರ್ತಾರೆ ಅದಾದಮೇಲೆ ತುಂಬ ಬಿಸಿಲಿರುವಂತಹ ಟೈಮಲ್ಲಿ ಒಂದು ಚಿಕ್ಕ ಚಿಕ್ಕದಾದ ಮೋಡ ಕಾಣಿಸ್ಕೊಳ್ಳುತ್ತೆ ಆ ಮೋಡ ಕಾಣಿಸ್ಕೊಳ್ತಾ ಇದ್ದಂಗೆ ಏನಪ್ಪಾ ಆಗುತ್ತೆ ಅಂತಂದರೆ ಎಲ್ಲ ಪ್ರಾಣಿಗಳು ಜೊತೆ ಜೊತೆಯಾಗಿ ಈ ನಾವೇ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಣಿಗಳೆಲ್ಲ ಏನಾಗುತ್ತೆ ಈ ರೀತಿ ಜೊತೆ ಜೊತೆಯಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದನ್ನು ನೋ ಹತಾತ ಹಿಡ್ದು ಎಳ್ಕೊಂಡು ಬಂದು ನಾವೇ ಒಳಗಡೆ ಎಲ್ಲ ದೇವ್ರು ಹೇಳಿದ್ದಾರೆ ಅಂತ ಏನು ಮಾಡಲಿಲ್ಲ ಸೇರಿಸಲಿಲ್ಲ ಅದ್ರ ಬದಲು ಏನಾಯಿತು ಎಲ್ಲನೂ ಅವೇನೇ ನಾವೇ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಯಿತು ಎಲ್ಲನೂ ಒಂದರಿಂದೇ ಒಂದು ಒಂದರಿಂದೇ ಒಂದು ಹೀಗೇ ಏನು ಮಾಡಿದ್ವು ಎಲ್ಲ ಪ್ರಾಣಿಗಳು ಬಂದು ನಾವೇ ಒಳಗಡೆ ಏನು ಮಾಡ್ತವೆ ಸೇರ್ಕೋತವೆ ಹೀಗೆ ಎಲ್ಲ ಪ್ರಾಣಿಗಳು ಬಂದು ಸೇರ್ಕೊಂಡಾದ್ಮೇಲೆ ಮೇಲೆ ತಾತನ ಫ್ಯಾಮಿಲಿ ಕೂಡ ಏನಾಗುತ್ತೆ ಈ ನಾವೇ ಒಳಗಡೆ ಸೇರ್ಕೋತಾರೆ ಈ ನಾವೇ ಒಳಗಡೆ ಸೇರ್ತಾ ಇದ್ದಾಗ್ಲೂ ಜನಗಳಿಗೆ ಏನಾಗೋಲ್ಲ ನಂಬಿಕೆನೇ ಬರೋಲ್ಲ ದೇ ನೋ ತಾತ ದೇವ್ರು ಈ ರೀತಿ ಹೇಳಿದ್ದಾರೆ ನಿಮ್ಮ ಜೀವನನ ನೀವು ನಿಮ್ಮ ಜೀವನ ನೀವು ರಕ್ಷಿಸ್ಕೊಳ್ಳಿ ಅಂತ ಎಷ್ಟೇ ಹೇಳಿದ್ರೂ ನೋ ಹತ್ತಾತ ನೋ ಮಾತಿಗೆ ಆ ಊರಿನ ಜನ ಏನು ಮಾಡಲ್ಲ ಕಿವಿನೇ ಕೊಡೋದಿಲ್ಲ ಅವ್ರೇನು ಮಾಡ್ತಾರೆ ಅವ್ರನ್ನ ಅವರು ನೋ ಹತ್ತಾತನ್ನು ಆಡ್ಕೊಂಡು ನಗವರೇ ಆಗಿರ್ತಾರೆ ಅದಾದಮೇಲೆ ಈ ರೀತಿ ಪ್ರಾಣಿಗಳೆಲ್ಲ ಸೇರ್ಕೊಂಡಾದ್ಮೇಲೆ ನೋ ಹತಾತನ್ ಫ್ಯಾಮಿಲಿ ಕೂಡ ಇದರೊಳಗಡೆ ಏನು ಮಾಡುತ್ತೆ ಸೇರ್ಕೋತಾರೆ ಹೀಗೆ ನೋ ಫ್ಯಾಮಿಲಿ ಈ ಪ್ರಾಣಿಗಳು ಇದೆಲ್ಲ ಸೇರಿಕೊಂಡಾದ ಮೇಲೆ ಏನಪ್ಪ ಆಗುತ್ತೆ ಅಂತಂದರೆ ನಲ್ವತ್ತು ದಿವಸ ನಲವತ್ತು ದಿವಸ ಏನಾಗುತ್ತೆ ಬಿಡದ ಹಾಗೆ ಹಗಲು ರಾತ್ರಿ ಏನಾಗುತ್ತೆ ಮಳೆ ಸುರಿತಾನೇ ಇರುತ್ತೆ ಆವಾಗ ಅಲ್ಲಿರೋ ಜನಗಳೆಲ್ಲ ಓಡಿ ಬಂದು ನಾವೇ ಹತ್ರ ನೋ ಹತ್ತಾತ ನಮಗೆ ಬಾಗಿಲು ತೆಗೀರಿ ನಾವು ನಿಮ್ಮ ಜೊತೆಗೆ ಬರ್ತೀವಿ ಇಲ್ಲಿ ನೀರು ಹೆಚ್ಚಾಗಿ ಏನಾಗ್ತಾಯಿದೆ ಪ್ರಳಯ ಆಗೋ ರೀತಿಲಿದೆ ಜೋರಾಗಿ ಫ್ಲಡ್ ಬರೋ ರೀತಿಲಿದೆ ಹಾಗಾಗಿ ದಯವಿಟ್ಟು ನಮಗೆ ಡೋರ್ ಓಪನ್ ಮಾಡಿ ನಾವು ನಾವು ಸಹ ನಿಮ್ಮ ಜೊತೆಯಲ್ಲಿ ಬಂದು ನಾವೇ ಒಳಗಡೆ ಏನು ಮಾಡ್ತೀವಿ ಸೇರ್ಕೋತೀವಿ ಅಂತ ಹೇಳ್ತಾರೆ ಆದರೆ ಆ ನಾವೆಲ್ಲಿದ್ದಂತಹ ಡೋರ್ನ ಯಾರಪ್ಪ ಕ್ಲೋಸ್ ಮಾಡಿರ್ತಾರೆ ಅಂತಂದರೆ ಈ ನಾವೆಲ್ಲಿದ್ದಂತಹ ಡೋರ್ನ ಯಾರು ಕ್ಲೋಸ್ ಮಾಡಿರ್ತಾರೆ ಅಂದರೆ ದೇವ್ರು ಏನು ಮಾಡಿರ್ತಾರೆ ಆ ನಾವೆಲ್ಲಿದ್ದಂತಹ ಡೋರ್ನ ಕ್ಲೋಸ್ ಮಾಡಿರ್ತಾರೆ ಯಾರೇ ಬಂದ್ರೂ ಆ ನಾವೆಲ್ಲಿರುವಂತಹ ಡೋರ್ನ ಏನು ಮಾಡೋದಕ್ಕಾಗಲ್ಲ ಓಪನ್ ಮಾಡೋದಕ್ಕೆ ಆಗೋದೇ ಇಲ್ಲ ಅವಾಗೇನಾಗ್ತಾರೆ ಆ ನಂಬದೇ ಇರುವಂತಹ ಎಲ್ಲ ಜನಗಳೇನಾಗ್ತಾರೆ ನೀರಲ್ಲಿ ಕೊಚ್ಕೊಂಡೋಗಿ ಎಲ್ಲರೂ ಸತ್ತೋಗ್ಬಿಡ್ತಾರೆ ಆದರೆ ನಾವೆಲ್ಲಿದ್ದಂತಹ ನೋಹತ ತನ್ನ ಫ್ಯಾಮಿಲಿ ಮತ್ತು ಪ್ರಾಣಿ ಪಕ್ಷಿಗಳು ಮಾತ್ರ ಏನಾಗಿರ್ತಾರೆ ಜೀವಂತವಾಗಿ ಇರ್ತಾರೆ ಇದೇ ರೀತಿ ನಲ್ವತ್ತು ದಿವಸ ಮಳೆ ಬರ್ತಾನೆ ಇರುತ್ತೆ ಆಮೇಲೆ ಮಳೆ ನಿಂತೋಗುತ್ತೆ ಆದರೆ ಫಾರ್ಟಿ ಡೇಸ್ ಮಳೆ ಬಂದರೆ ಭೂಮಿ ಮೇಲೆಲ್ಲ ನೀರು ಹರಡೋಗಿರುತ್ತೆ ಅಲ್ವ ತುಂಬಿ ತುಳುಕಾಡ್ತಾ ಇರುತ್ತೆ ಆದರೆ ಅದೇ ರೀತಿಯಾಗಿ ಈ ಬೋಟ್ ಕೂಡ ಏನು ಮಾಡುತ್ತೆ ಅದು ಮೂಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಏನಕ್ಕೆ ಅಂದರೆ ನೀರು ಜಾಸ್ತಿ ಆಗ್ತಾ ಇದ್ದಂಗೆ ಈ ಬೋಟ್ ಲಿಫ್ಟಾಗಿ ಏನಾಗುತ್ತೆ ನೀರಲ್ಲಿ ತೇಲ್ತಾ ಇರುತ್ತೆ ಆ ತೇಳ್ಕೊಂಡು ತೇಳ್ಕೊಂಡು ಅದು ಯಾವುದೋ ಒಂದು ಊರಿಗೆ ಹೋಗ್ತಾ ಇರುತ್ತೆ ಈ ನಲವತ್ತು ದಿವಸ ಮಳೆ ಎಲ್ಲ ಮುಗ್ದಾದ ಮೇಲೆ ನೋ ಹತ್ತ ಹತ್ತ ಸ್ವಲ್ಪ ದಿನಗಳು ಕಳೆದ ಮೇಲೆ ಏನಪ್ಪ ಮಾಡ್ತಾರೆ ಅಂತಂದರೆ ಮಳೆ ನಿಂತಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅಲ್ಲಿದ್ದಂತಹ ಒಂದು ಕಾಗೆನ ಏನು ಮಾಡ್ತಾರೆ ಹೊರಗಡೆಗೆ ಬಿಡ್ತಾರೆ ಆ ಕಾಗೆ ಬರುತ್ತೋ ಇಲ್ವೋ ನೀರು ಇಳಿದಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಕಾಗೆನ ಏನು ಮಾಡ್ತಾರೆ ನೋಹತ್ತಾತ ಹೊರಗಡೆ ಬಿಡ್ತಾರೆ ಈ ಕಾಗೆ ಏನು ಮಾಡುತ್ತೆ ಅಂದರೆ ನೋಹತ್ತಾತ ಬಿಟ್ಟಿದ ತಕ್ಷಣ ಹೋಗುತ್ತೆ ಹೋಗಿ ಅದೇನು ಮಾಡುತ್ತೆ ಮತ್ತೆ ತಿರುಗಿ ವಾಪಾಸ್ ಬಂದುಬಿಡುತ್ತೆ ಆಗ ನೋ ಗೊತ್ತಾಗುತ್ತೆ ನೀರೇನಾಗಿಲ್ಲ ಇನ್ನೂ ಇಳಿದಿಲ್ಲ ಅಂತ ಗೊತ್ತಾಗುತ್ತೆ ಅದಾದಮೇಲೆ ಏನು ಮಾಡ್ತಾರೆ ಮತ್ತೆ ನೀರು ಇಳಿದಿದೆಯೋ ಇಲ್ಲವೋ ಅಂತ ತಿಳ್ಕೊಳ್ಳೋದಕ್ಕೆ ನೋಹತ್ತಾತ ಏನು ಮಾಡ್ತಾರೆ ಅಂದರೆ ಒಂದು ಪಾರಿವಾಳನ ಹೊರಗಡೆಗೆ ಬಿಡ್ತಾರೆ ಆ ಪಾರಿವಾಳ ನ ಹೊರಗಡೆ ಬಿಟ್ಟಾಗ ಅದು ಏನು ಮಾಡುತ್ತೆ ಹೊರಗಡೆಗೆ ಹೋಗುತ್ತೆ ಮತ್ತೆ ಅದೇನು ಮಾಡುತ್ತೆ ರಿಟನ್ನು ವಾಪಸ್ಸು ಬಂದುಬಿಡುತ್ತೆ ಆಗ ನೋ ಹತ್ತನಿಗೆ ಗೊತ್ತಾಗುತ್ತೆ ಇಲ್ಲಿ ಭೂಮಿ ಮೇಲಿನ ಏನಾಗಿಲ್ಲ ನೀರು ಕಡಿಮೆ ಆಗಿಲ್ಲ ಅಂತ ಗೊತ್ತಾಗುತ್ತೆ ಮತ್ತೆ ಸ್ವಲ್ಪ ದಿನ ಬಿಟ್ಟು ನೋ ಹತ್ತ ಏನಪ್ಪ ಮಾಡ್ತಾರೆ ಅಂದರೆ ಮತ್ತೆ ಅದೇ ಪಾರಿವಾಳನ ಏನು ಮಾಡ್ತಾರೆ ಹೊರಗಡೆಗೆ ಬಿಡ್ತಾರೆ ಆಗ ಆ ಪಾರಿವಾಳ ಹೊರಗಡೆಗೆ ಹೋಗುತ್ತೆ ಅದು ವಾಪಸ್ ಬರಬೇಕಾದ್ರೆ ಒಂದು ಸ್ವೀಟ್ಸು ದಿನ ತಗೊಂಡು ಬಂದಿರುತ್ತೆ ಏನಪ್ಪ ಅಂದರೆ ಆ ಪಾರಿವಾಳ ಒಳಗಡೆಗೆ ಬರಬೇಕಾದ್ರೆ ಏನಿರುತ್ತೆ ಅದ್ರ ಬಾಯಲ್ಲಿ ಒಂದು ಎಣ್ಣೆ ಮರದ ಚಿಗುರು ಇರುತ್ತೆ ಅಂದರೆ ಒಂದು ಮರದಲ್ಲಿ ಹಾಕ್ತಾನೆ ಮರ ಏನಾಗಿರುತ್ತೆ ಬೆಳೀತಾ ಇರಬೇಕಾದ್ರೆ ಒಂದು ಚಿಕ್ಕದಾಗಿ ಹಸಿರಾಗಿ ಬೆಳೆದಿರುತ್ತಲ್ಲ ಅದು ಚಿಗುರು ಆ ಚಿಗುರು ಏನು ಮಾಡುತ್ತೆ ಅದ್ರ ಬಾಯಲ್ಲಿ ಇರುತ್ತೆ ಅದನ್ನು ನೋಡಿ ನೋ ಏನಾಗುತ್ತೆ ತುಂಬ ಖುಷಿಯಾಗುತ್ತೆ ಓ ಭೂಮಿ ಮೇಲೆ ನೀರು ಕಡಿಮೆ ಆಗ್ತಾ ಇದೆ ಅಂತ ಏನು ಮಾಡ್ತಾರೆ ಅವರು ಅದರಿಂದ ತಿಳ್ಕೊತಾರೆ ಇದಾದ ಮೇಲೆ ಮತ್ತೆ ಒಂದು ಸೆವೆನ್ ಡೇಸ್ ಬಿಟ್ಕೊಂಡು ನೋ ಹತ್ತಾತ ಏನಪ್ಪ ಮಾಡ್ತಾರೆ ಅಂತಂದರೆ ಮತ್ತೆ ಅದೇ ಪಾರಿವಾಳನ ಹೊರಗಡೆಗೆ ಬಿಡ್ತಾರೆ ಇದೇ ಪಾರಿವಾಳನ ಹೊರಗಡೆಗೆ ಬಿಟ್ಟಾಗ ಈ ಪಾರಿವಾಳ ಏನು ಮಾಡುತ್ತೆ ಹೋಗುತ್ತೆ ಆದರೆ ವಾಪಸ್ ಬರುತ್ತಾ ಇಲ್ಲ ಅದು ವಾಪಸ್ ಬರೋದೇ ಇಲ್ಲ ಆ ವಾಪಸ್ ಬರದೇ ಇದ್ದಾಗ ನೋ ಏನು ಮಾಡ್ತಾರೆಪ್ಪ ಅಂದರೆ ನಾವೇ ಇರುತ್ತೆ ಅಲ್ಲ ಈ ನಾವೇ ಮೇಲ್ಗಡೆ ಒಂದು ಚಿಕ್ಕದಾಗಿ ಒಂದು ಕಿಟಕಿ ಇರುತ್ತೆ ಅದನ್ನ ಓಪನ್ ಮಾಡಿ ನೋಡಿದಾಗ ಆ ಭೂಮಿ ಎಲ್ಲ ಏನಾಗುತ್ತೆ ಕಾಣೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅಂದರೆ ನೀರು ಕಂಪ್ಲೀಟ್ ಆಗಿ ಒಣಗೋಗಿ ಭೂಮಿ ಕಾಣ್ತಾ ಇರುತ್ತೆ ಆಗ ನೋ ಹಾತನಿಗೆ ಖುಷಿಯಾಗುತ್ತೆ ಖುಷಿಯಾಗಿ ಏನು ಮಾಡ್ತಾರೆ ಅಂತಂದರೆ ನೋಹತಾತನ ಫ್ಯಾಮಿಲಿ ಎಲ್ಲ ಹೊರಗಡೆ ಬೋಟಿಂದ ಹೊರಗಡೆ ಬರ್ತಾರೆ ಅವರು ಬರ್ತಾ ಇದ್ದಂಗೆ ಅವರ ಜೊತೆಯಲ್ಲಿ ಸೇರ್ಕೊಂಡಿರ್ತವೆ ಎಲ್ಲ ಎಲ್ಲ ಪ್ರಾಣಿಗಳು ಎಲ್ಲ ಪ್ರಾಣಿಗಳು ಏನು ಮಾಡ್ತವೆ ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ ಒಂದರಿಂದ ಒಂದು ಒಂದರಿಂದ ಒಂದು ಹೀಗೆ ಏನು ಮಾಡ್ತವೆ ಎಲ್ಲ ಪ್ರಾಣಿಗಳು ಕೂಡ ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಹಾಗೆಲ್ಲ ಸ್ಟಾರ್ಟ್ ಮಾಡಿದಾಗ ನೋಹ ತಾತನು ಕೂಡ ಹೊರಗಡೆ ಬಂದು ನೋಡ್ತಾರೆ ಇದು ಯಾವುದಪ್ಪ ಇದು ಊರು ನಾವಿಲ್ಲಿ ಬಂದು ನಿಂತಿರೋದು ಅಂತ ನೋಡಿದಾಗ ಅವರು ಒಂದು ಬೆಟ್ಟದತ್ರ ಬಂದು ನಿಂತ್ಕೊಂಡಿರ್ತಾರೆ ಆ ಬೆಟ್ಟದ ಹೆಸರು ಏನಪ್ಪ ಅಂತಂದರೆ ಅರಾರಾಟ್ ಬೆಟ್ಟ ಅಂತ ಅರಾರಾಟ್ ಬೆಟ್ಟದ ಹತ್ರ ಬಂದು ಅವ್ರು ಏನು ಮಾಡಿರ್ತಾರೆ ನಿಂತಿರ್ತಾರೆ ಹೀಗೆ ಅವರು ಎಲ್ಲ ಒಂದು ಪ್ರಾಣಿನೂ ಉಳಿದೇನೆ ಒಂದು ಮನುಷ್ಯರು ಕೂಡ ಉಳಿದೇನೆ ಏನು ಮಾಡೋ ಏನು ಮಾಡಿರ್ತಾರೆ ಎಲ್ಲರೂ ಸತ್ತೋಗ್ಬಿಟ್ಟಿರ್ತಾರೆ ಆದರೆ ನೋ ಹತ್ತನ ಜೊತೆ ನಾವೆಲ್ಲಿದ್ದವರು ಮಾತ್ರ ಬದುಕಿರ್ತಾರೆ ಅಲ್ವಾ ಆ ನೋ ಹತ್ತಾತನ ಜೊತೆಯಲ್ಲಿ ನಾವೇಲ್ಲಿದ್ದಾಗ ಎಷ್ಟು ದಿನ ಅಪ್ಪ ಮಳೆ ಬಂತು ಅಂದರೆ ಫಾರ್ಟಿ ಡೇಸ್ ಮಳೆ ಬರುತ್ತೆ ಆ ಭೂಮಿ ಮೇಲೆ ನೀರು ಎಷ್ಟು ದಿನ ಇರುತ್ತೆ ಅಂದರೆ ಒನ್ ಫಿಫ್ಟಿ ಡೇಸ್ ನೀರಿರುತ್ತೆ ನೂರ ಐವತ್ತು ದಿನ ಏನಿರುತ್ತೆ ಭೂಮಿ ಮೇಲೆ ನೀರಿರುತ್ತೆ ಅದೆಲ್ಲ ಒಣಗಾದ್ಮೇಲೆ ಈ ನಾವೇ ಅರಾರಾಟನ ಸೀಮೆ ಹತ್ರ ಬಂದು ನಿಂತ್ಕೊಂಡಿರುತ್ತೆ ಇದಾದ ಮೇಲೆ ನೋ ಹತ್ತಾತ ಹೊರಗಡೆ ಬಂದು ದೇವ್ರಿಗೆ ಏನು ದೇವ್ರೆ ದೇವ್ರೆ ನೀನು ನನ್ನನ್ನು ರಕ್ಷಿಸಿದೆ ನಾನು ನಿನ್ನ ಕಣ್ಣಿಗೆ ಎಷ್ಟು ಒಳ್ಳೆಯವನಾಗಿದ್ದೀನೋ ನೀನು ನನ್ನ ಜೀವನದಲ್ಲಿ ಅದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆಯವನು ನೀನು ನನ್ನನ್ನು ನನ್ನ ಮನೆಯವ್ರನ್ನ ಎಲ್ಲರೂ ನೀನು ಉಳಿಸಿ ಕಾಪಾಡಿದೆ ಅಂತ ಹೇಳಿ ನೋಹತಾತ ದೇವ್ರಿಗೆ ಅವರು ಕಾಣಿಕೆನ ಮತ್ತು ಸ್ತೋತ್ರನ ಅರ್ಪಿಸ್ತಾರೆ ಆಗ ದೇವ್ರ ಮನಸ್ಸಲ್ಲಿ ಅಯ್ಯೋ ಮನುಷ್ಯರು ಯಾವತ್ತಿದ್ರೂ ತಪ್ಪು ಮಾಡೋರು ಅಲ್ವಾ ಆದರೂ ನಾನು ಮೇಲೆ ಏನು ಮಾಡಲ್ಲ ಈ ಭೂಮಿನ ಈ ರೀತಿಯಾಗಿ ಮಳೆ ತರಿಸಿ ಈ ರೀತಿಯಾಗಿ ಫ್ಲಡ್ ಬಂದು ಸಾಯೋ ಹಾಗೆ ಎಲ್ಲ ಜನರು ಸಾಯೋ ಹಾಗೆ ನಾನು ಮಾಡೋದಿಲ್ಲ ಅದಕ್ಕೆ ನಾನೊಂದು ಪ್ರಾಮಿಸ್ ಮಾಡ್ತೀನಿ ಆ ಪ್ರಾಮಿಸ್ ಏನಪ್ಪ ಅಂತಂದರೆ ಒಂದು ರೈನ್ ಬೋ ಆ ಒಂದು ರೈನ್ ಬೋ ಏನಪ್ಪಾ ಅಂತಂದರೆ ತುಂಬ ಮಳೆ ಯಾವಾಗ ಬರುತ್ತೆ ಆವಾಗ ಈ ರೈನ್ಬೋ ಕಾಣಿಸ್ಕೊಂಡು ಏನಾಗುತ್ತೆ ಅದು ಒಂದು ಜ್ಞಾಪಕವಾಗಿ ಇರುತ್ತೆ ಏನು ಜ್ಞಾಪಕ ಅಂತಂದರೆ ದೇವರು ನಮಗೂ ದೇವರಿಗೂ ಮಾಡಿಕೊಂಡಿರುವಂತಹ ಒಂದು ನಿಶ್ಚಯ ಅದು ಯಾವುದೇ ಕಾರಣಕ್ಕೂ ದೇವರು ಈ ಭೂಮಿನ ಆ ರೀತಿಯಾಗಿ ಮಳೆ ನೋಹ ನೋಹತಾತನ ರೀತಿ ಕಾಲದಲ್ಲಿ ಆ ರೀತಿಯಾಗಿ ಮಳೆ ಬಂತಲ್ಲ ಆ ರೀತಿಯಾಗಿ ಮಳೆ ಬಂದು ಈ ಭೂಮಿ ಅಳಿದು ಹೋಗೋದಿಲ್ಲ ಅನ್ನೋದಕ್ಕೆ ಗುರುತಾಗಿ ಈ ರೈನ್ ಬೋನ ಇಡ್ತಾರೆ ಈ ಕಾಮನ ಬಿಲ್ನ ದೇವರೇನ್ ಮಾಡ್ತಾರೆ ಅಲ್ಲಿ ಇಡ್ತಾರೆ ನೋಹತಾತ ಆಗಿನ ಕಾಲದಲ್ಲಿ ಎಷ್ಟು ಒಳ್ಳೆಯವರಾಗಿರ್ತಾರೆ ಅಲ್ಲ ದೇವರು ಎಲ್ಲ ಮನುಷ್ಯರಿಗಿಂತ ನೋ ಹತಾತ ಒಬ್ಬರನ್ನೇ ಆರಿಸ್ಕೊಂಡ್ರು ಅಂದರೆ ದೇ ನೋ ಹತಾತ ದೇವರಿಗೆ ವಿಧೇಯರಾಗಿ ನಡ್ಕೊಂಡಿರ್ತಾರೆ ಅಂದರೆ ದೇವ್ರು ಹೇಳಿದ ಎಲ್ಲ ಮಾತುಗಳನ್ನೂ ನೋ ಹತಾತ ಏನು ಮಾಡಿರ್ತಾರೆ ಕೇಳಿರ್ತಾರೆ ಅಲ್ವಾ ಆ ಮಕ್ಕಳೆ ಅದೇ ರೀತಿಯಾಗಿ ನಾವು ಕೂಡ ದೇವ್ರ ಮಾತಿಗೆ ವಿಧೇಯರಾಗಿ ನಡಿಬೇಕು ನಾವು ದೇವರಿಗೂ ಮತ್ತು ಹಿರಿಯರಿಗೂ ನಮ್ಮ ಪೇರೆಂಟ್ಸ್ಗೂ ಎಲ್ರಿಗೂ ನಾವೇನು ಏನು ಮಾಡಬೇಕು ಅವ್ರು ಹೇಳಿದ ಮಾತನ್ನ ಕೇಳಬೇಕು ಅವ್ರಿಗೆ ವಿಧೇಯರಾದಂತಹ ಮಕ್ಕಳಾಗಿ ನಾವು ನಡ್ಕೋಬೇಕು ಆ ರೀತಿಯಾಗಿ ಇದ್ದರೆ ದೇವರು ನೋಹತಾತನ ಆಶೀರ್ವದಿಸಿದ ರೀತಿಯಲ್ಲಿ ನಮ್ಮನ್ನು ಕೂಡ ಆಶೀರ್ವದಿಸ್ತಾರೆ ಈಗ ನಾವೆಲ್ಲ ಒಂದು ಬೈಬಲ್ ಇಂದ ಒಂದು ಮೆಮೊರಿ ವರ್ಡ್ಸ್ ನ ಕಲೀಲಿಕ್ಕಿದ್ದೇವೆ ಓಕೆನಾ ಅದ್ಯಾವುದಪ್ಪ ಅಂತ ನೋಡೋಣ ಏಷಾಯ ಅರವತ್ತು ಒಂದು ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಈ ವಾಕ್ಯನೇ ಎಲ್ಲರೂ ಚೆನ್ನಾಗಿ ಕಲಿತ್ಕೊಳ್ಳಿ ಓಕೆನಾ ಈಗ ನಾವು ಕ್ರಾಫ್ಟ್ ಟೈಮಲ್ಲಿ ಇದ್ದೀವಿ ಅಲ್ವಾ ನಿಮಗೆಲ್ಲ ಸೂಪರ್ ಆಗಿರೋ ಒಂದು ಕ್ರಾಫ್ಟನ್ನ ನಾನು ಹೇಳ್ಕೊಡ್ತೀನಿ ಅದಕ್ಕೆ ಏನೇನು ಬೇಕಪ್ಪ ಅಂತಂದರೆ ರೌಂಡಾಗಿರೋದು ಎರಡು ಕಾರ್ಡ್ಬೋರ್ಡ್ ಶೀಟ್ ಬೇಕು ಅದನ್ನು ನೀವು ಹೇಗೆ ಕಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ ಹೇಗಪ್ಪ ಅಂತಂದರೆ ಒಂದು ರೌಂಡಾಗಿ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಇನ್ನೊಂದನ್ನು ಏನು ಮಾಡಿಯಪ್ಪ ಅಂತಂದರೆ ಅರ್ಧಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಬೋರ್ಡ್ ಶೇಪಲ್ಲಿ ಹಂಗಂತಂದರೆ ನೀವು ಒಂದು ರೌಂಡ್ ಕಟ್ ಮಾಡಿಕೊಂಡು ಅದರಲ್ಲಿ ಏನಂತ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಅದನ್ನ ಅರ್ಧಕ್ಕೆ ಕಟ್ ಮಾಡ್ಕೊಂಡು ಇಲ್ಲಿ ಬೋಟ್ ಶೇಪಲ್ಲಿ ಮೇಲ್ಗಡೆ ಹೇಗಿರುತ್ತೆ ಬೋಟು ಈ ರೀತಿ ಇರುತ್ತಲ್ವಾ ಆ ರೀತಿ ನೀವೇನು ಮಾಡಬೇಕು ಅದನ್ನ ಕಟ್ ಮಾಡಿಕೊಂಡು ಈ ಥರ ಹೇರ್ ಹೆಡ್ನ ನೀವೇನು ಮಾಡ್ಕೋಬೇಕು ಕಟ್ ಮಾಡ್ಕೋಬೇಕು ಅದಾದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಒಂದಕ್ಕೆ ರೌಂಡ್ ಕಟ್ ಮಾಡ್ಕೊಂಡಿರ್ತೀರಲ್ವಾ ಅಲ್ವಾ ಆ ಕಾರ್ಡ್ ಬೋರ್ಡ್ ಶೀಟ್ಗೆ ಏನು ಮಾಡಬೇಕಪ್ಪ ಅಂತಂದರೆ ಮಧ್ಯದಲ್ಲಿ ಒಂದು ಲೈನ್ ಹಾಕಬೇಕು ಲೈನ್ ಹಾಕ್ಬಿಟ್ಟು ಇಲ್ಲಿ ಸುಂದರವಾಗಿರೋ ಕಾಮನ ಬಿಲ್ ಬಿಡಿಸ್ಬೇಕು ನಿಮ್ಗೆ ಹೆಂಗೆ ಅನಿಸುತ್ತೆ ಅಲ್ಲಿ ಮೋಡಗಳನ್ನೆಲ್ಲ ನೀವು ಹಾಕೋಬೋದು ಇಲ್ಲಿ ಅಕ್ಕಿ ಹಾರ ಥರ ಹಾಕೋಬೋದು ಅಥವಾ ನೀವು ಕಾಮನ ಬಿಲ್ನ ಕ್ಲೀನಾಗಿ ಸೂಪರಾಗಿ ಬಿಡಿಸ್ಬೇಕು ನಾವು ಸ್ಟೋರಿಲಿ ನೋಡಿದ್ವಿ ಅಲ್ವಾ ಏಸಪ್ಪ ಏನು ಮಾಡಿ ದೇವ್ರು ಏನು ಮಾಡಿದ್ರು ಕಾಮನ ಬಿಲ್ನ ಪ್ರಾಮಿಸ್ ಆಗಿ ಕೊಟ್ಟರು ಅದನ್ನ ರೈನ್ ಬೋನ ಪ್ರಾಮಿಸ್ ಆಗಿ ಕೊಟ್ಟರು ಅದೇ ರೀತಿ ಈಗ ಇನ್ನೊಂದನ್ನು ನಾವು ಬರ್ಕೋಬೇಕು ಅದನ್ನು ಒಂದನ್ನ ಉಲ್ಟ ಆಗಿ ಈ ರೀತಿಯಾಗಿ ಬರ್ಕೊಳ್ಳಿ ಇನ್ನೊಂದನ್ನ ಈ ರೀತಿಯಾಗಿ ಬರ್ಕೊಳ್ಳಿ ಅದನ್ನ ಏನು ಬರ್ಕೋಬೇಕಪ್ಪ ಅಂತಂದರೆ ಭಯಂಕರವಾಗಿರೋ ಮೋಡಗಳು ವಾ ನೋಡಿದ್ರೇ ಮಳೆ ಬರೋ ಥರ ಇದೆ ಅಲ್ವಾ ಆ ರೀತಿಯಾದಂಥ ಮೋಡಗಳು ಕತ್ತಲೇ ಆಗಿದೆ ಅಲ್ವಾ ಅಲ್ಲೇನು ಬಂತು ನಲ್ವತ್ತು ದಿವಸ ಮಳೆ ಬಂತು ಅಲ್ವಾ ಅದನ್ನು ಆಫ್ ಆಫ್ ಆಗಿ ಈ ರೀತಿಯಾಗಿ ಡ್ರಾಯಿಂಗ್ ಮಾಡ್ಕೊಳ್ಳಿ ನೀವು ಕಲರಲ್ಲಾದರೂ ಮಾಡ್ಕೊಳ್ಳಿ ಕಲರಲ್ಲಾದರೂ ಮಾಡ್ಕೊಳ್ಳಿ ಕ್ರಯಾನ್ಸಲ್ಲಾದರೂ ಮಾಡಿ ಸ್ಕೆಚ್ಚಲ್ಲಾದರೂ ಮಾಡಿ ನಿಮ್ಗೆ ಯಾವುದು ಇಷ್ಟ ಬರುತ್ತೋ ಆ ರೀತಿಯಾಗಿ ನೀವು ಈ ರೌಂಡಲ್ಲಿ ಎರಡು ಭಾಗ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಭಾಗ ಇತ್ತಲ್ವಾ ಇನ್ನೊಂದು ಭಾಗ ಇತ್ತಲ್ವಾ ಈ ರೀತಿಯಾಗಿ ನೀವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ ಆ ಭಾಗಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ರೀತಿಯಾಗಿ ಬೋಟ್ನ ನೀವೇನು ಮಾಡಬೇಕು ಡ್ರಾ ಮಾಡಬೇಕು ಅದಕ್ಕೆ ಬ್ರೌನ್ ಕಲರ್ ಹಚ್ಚಬೇಕು ಅದಕ್ಕೆ ಕಿಟಕಿ ಬರಿಬೇಕು ಬಾಗಿಲನ್ನ ಬರಿಬೇಕು ಎಲ್ಲನೂ ಬರಿಬೇಕು ಅದಾದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಅದಾದ ಮೇಲೆ ಏನು ಮಾಡಬೇಕು ಆ ಎರಡು ಶೀಟನ್ನು ಗುಣಪಿನ್ ಹಾಕಿ ಜಾಯಿನ್ ಮಾಡಬೇಕು ನಿಮ್ಮ ಹತ್ರ ಹೇಗೆ ಜಾಯಿನ್ ಮಾಡೋದಕ್ಕೆ ಏನಾದರೂ ಮೆಟೀರಿಯಲ್ಸ್ ಇದ್ದರೆ ಚೆನ್ನಾಗಿ ನಿಮಗೆ ಕಾಣಿಸೋ ಥರ ಯಾವುದಾದ್ರೂ ಇದ್ದರೆ ಅದನ್ನ ಎತ್ಕೊಂಡು ತೆಗೆದುಕೊಂಡು ಮಧ್ಯದಲ್ಲಿ ಒಂದು ಸಣ್ಣ ಹೋಲ್ ಮಾಡಿಬಿಟ್ಟು ಆ ಎರಡನ್ನೂ ಜಾಯಿನ್ ಮಾಡಿ ಓಕೆನಾ ಅದು ನಿಮಗೆ ಟರ್ನ್ ಮಾಡೋ ಥರ ಕ್ಲಾಕ್ ಥರ ಇರಬೇಕು ಓಕೆನಾ ಇವಾಗ ಒಂದು ಮ್ಯಾಜಿಕ್ ತೋರಿಸ್ತೀನಿ ಏನಪ್ಪ ಅಂತಂದರೆ ಯೇಸು ಸ್ವ ದೇವ್ರು ಏನು ಮಾಡಿದ್ರು ನಲ್ವತ್ತು ದಿವಸ ಮಳೆ ಬರ್ಸಂಗೆ ಮಾಡಿದ್ರಲ್ವಾ ನಾವು ಸ್ಟೋರಿಲಿ ನೋಡಿದ್ವಿ ಅಲ್ವಾ ಆಗ ಏನಾಯಿತು ಅಲ್ಲಿ ಇತ್ತು ನಲ್ವತ್ತು ದಿವಸ ಭೂಮಿ ಮೇಲೆ ಏನಾಯಿತು ಮಳೆ ಬರ್ತಾಯಿತು ನೋಡಿ ಮೋಡಲ್ಲ ಅದು ಅದಾದಮೇಲೆ ಏನಾಯಿತು ದೇವರು ಕಾಮನ ಬಿಲ್ ಮೂಡುವಂಗೆ ಮಾಡಿದ್ರು ಅಲ್ವಾ ಆಮೇಲೆ ಏನಂತ ಹೇಳಿದರು ದೇವರು ನಾನು ಇನ್ಮೇಲೆ ಈ ಲೋಕನ ನೀರಿಂದ ಏನು ಮಾಡಲ್ಲ ಅಳಿಸಲ್ಲ ಅಂತ ದೇವರು ಪ್ರಾಮಿಸ್ ಮಾಡಿ ಅದಕ್ಕೆ ಗುರುತಾಗಿ ಏನು ಮಾಡಿದ್ರು ಕಾಮನ ಬಿಲ್ ಬರೋಂಗೆ ಮಾಡಿದ್ರು ಈ ಕ್ರಾಫ್ಟ್ ತುಂಬ ಚೆನ್ನಾಗಿದೆ ಅಲ್ವಾ ಈ ಬೋಟಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಮೆಮೊರಿ ವರ್ಡ್ಸ್ನ ಬರಿಬೇಕು ನಾ ಆವಾಗಲೇ ಹೇಳ್ಕೊಟ್ಟೆ ಅಲ್ವಾ ಏಷಾಯ ಅರವತ್ತು ಒಂದು ಆ ಮೆಮೊರಿ ವರ್ಡ್ಸ್ನ ಮಾಡಿ ಓಕೆ ಮಕ್ಕಳ ಇದು ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಎಲ್ಲರೂ ಮಾಡಿಬಿಟ್ಟು ಅದನ್ನ ನಮಗೆ ಸೆಂಡ್ ಮಾಡಿ ನಾವು ಅದನ್ನ ನೋಡಲಿಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತು ನಾವು ಯಾವ ಸ್ಟೋರಿ ನೋಡಿದ್ವಿ ನೋ ತಾತ ಸ್ಟೋರಿ ನೋಡಿದ್ವಿ ನೋ ತಾತ ಸಾಂಗ್ ಕಲ್ತ್ಕೊಂಡ್ವಿ ನೋಹ ತಾತಂದು ಕ್ರಾಫ್ಟ್ ಕೂಡ ಮಾಡಿದ್ವಿ ಅಲ್ವಾ ಅದೇ ಥರ ನೋಹ ತಾತ ಮಾತ್ರ ಆ ಕಾಲದಲ್ಲಿ ನೀತಿವಂತರಾಗಿ ಬದುಕಿದ್ರು ಹಂಗಂದ್ರೆ ಏನು ಒಳ್ಳೆಯವರಾಗಿ ಬದುಕಿದ್ರು ಈ ಕಾಲದಲ್ಲಿ ಪುಟ್ಟ ಪುಟ್ಟ ಮಕ್ಕಳಾದ ನಾವೂ ಕೂಡ ಒಳ್ಳೆಯವರಾಗಿದ್ದೀವಿ ಅಲ್ವಾ ಅದಕ್ಕೆ ಏಸಪ್ಪ ನಮ್ಮನೆಲ್ಲ ಏನು ಮಾಡ್ತಾರೆ ಕಾಪಾಡಿ ರಕ್ಷಿಸ್ತಾರೆ ಅದೇ ರೀತಿ ಎಷ್ಟೋಂದು ಜನರು ಲೋಕದಲ್ಲಿ ಕೆಟ್ಟವರಾಗಿದ್ದಾರೆ ಅಲ್ವಾ ದೇವರು ಯಾರು ಅಂತಲೇ ಗೊತ್ತಿಲ್ಲ ಅಲ್ವಾ ಅವ್ರಿಗೆಲ್ಲ ನಾವೇನು ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಓಕೆ ಇವತ್ತಿನ ಪ್ರೋಗ್ರಾಮ್ನ ನಾವು ಮುಗಿಸಣ್ವಾ ಎಲ್ಲರೂ ಕಣ್ಗಳನ್ನ ಮುಚ್ಚಿ ಕೈ ಜೋಡಿಸ್ತೀರಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದೆ ಏಸಪ್ಪ ಈ ವೇಳೆಯನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಈ ದಿನದಲ್ಲಿ ಕಲಿತಂಥ ಹಾಡು ಕತೆ ಕ್ರಾಫ್ಟು ಮೆಮೊರಿ ವರ್ಡ್ಸ್ ಎಲ್ಲವನ್ನು ನಮ್ಮ ನೆಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಹಾಯ ಮಾಡಿಕೊಡಿರಿ ಎಲ್ಲವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಅಂತೇನೆ ಪ್ರೀತಿಯುಳ್ಳ ತಂದೆಯೇ ఆమెన్ ఓకే ఓకే మక్ళ నెక్స్ట్ వీక్ నోడణ్వా అదవరగూ ట